ಮಲ್ಲೇಶ್ವರಂ ಕ್ಷೇತ್ರದಲ್ಲೂ ಸಹ ಹೊಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾನು ಅಲ್ಲಿ ನಡೆದಿರ್ತಕ್ಕಂಥದ್ದು ಇಲ್ಲಿ ನೋಡಿಸ್ತೀನಿ. ನೋಡಿ, ಇದರ ಒಳಗಡೆ ಹೋಗ್ತಾ ಇದ್ದಂಥದ್ದು ರಸ್ತೆಗೆ ಯಾರಿಗೂ ತೊಂದರೆ ಇಲ್ಲ. ಪ್ರತಿದಿನ ಸುಮಾರು 40-50 ಬಸ್ಗಳು ಓಡಾಡ್ತವೆ, ಒಬ್ಬರಿಗೆ ತೊಂದರೆ ಇರಲಿಲ್ಲ. ಇವತ್ತು ಹೊಡೆದಿರೋದು ನೋಡಿ ನೋಡಿ, ಒಂದು ನಿಮಿಷ ರಿವರ್ಸ್ ಬಾ, ಇಲ್ಲಿ ನೋಡಿ, ಇದಕ್ಕೆ ಓಡಾಡೋಕ್ಕೆ ಒಂದು ದಾರಿ ಮುಂದೆ ಹೋಗು ನೋಡಿ, ಹಂಗೆ ಹೋಗು. ಇಲ್ಲಿ ನೋಡಿ, ಇಲ್ಲಿ ಓಡಾಡೋದಕ್ಕೆ ಇದನ್ನು ಹೊಡೆದಿರೋದು, ಮುಂದೆ ಹೋಗಂಗೆ ನೋಡಿ. ಇವರು ನಿಂತ್ಕೊಂಡು ಹೊಡೆಸಿರೋಂಥ ವ್ಯಕ್ತಿಗಳು ನೋಡಿ, ಇವರು ಮಿಷಿನರೀಸ್, ಇಲ್ಲೇ ಇರೋದು ದನದ ಮಾಂಸ ಮಾರಾಟ ಮಾಡೋದು. ಮುಂದೆ ನೋಡಿ, ನೋಡಿ, ಇದು ಒಡೆದ ಮೇಲೆ ಆನಂದವಾಗಿ ನಿಂತಿರೋಂಥ ಫೋಟೋ, ಒಡೆದಂಥ ವ್ಯಕ್ತಿಗಳು. ಇವರು ಬೆಂಗಳೂರು ನಗರದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಒಡೆಸಿರೋಂಥದ್ದು ವೀಕ್ಷಣೆ ಮಾಡ್ತಾ ಇರೋದು ಹನುಮಂತರಾಯಪ್ಪ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಇನ್ನೂ ಹೆಚ್ಚಿಗೆ ಏನಾದರೂ ಹೊಡಿಬೇಕಂತ ಕೇಳ್ತಾ ಇರೋಂಥದ್ದು ನನ್ನ ಎಲ್ಲರನ್ನು ಕರೆಸಿ ರಾತ್ರಿ. ಅದಕ್ಕೆ ಅವರು ಹೇಳ್ತಾರೆ ಪೂರ್ತಿ ತೆಗೆಸ್ಬಿಡಿ ಅಂತ ಹೇಳಿದಾಗ, ಈಗ ನೀವು ಹೆಚ್ಚು ಮತಗಳನ್ನ ಕೊಡ್ರಿ ಆಮೇಲೆ ಇದನ್ನು ತೆಗೆಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮುಂದೆ ನೋಡಿ, ಒಂದೇ ಒಂದು ಅಫೀಷಿಯಲ್ ಎಲ್ಲರೂ ಇದ್ದಾರೆ ನೋಡಿ, ಒಬ್ಬರು ಅಧಿಕಾರಿಗಳು ನೋಡಿ. ನಿಲ್ಸೋ, ಹಿಂಗೆ ಬರ ಬರ, ಹಿಂಗೆ ಹಿಂದೆ ಬರ. ಮಸೀದಿಗೆ ಹೋಗಿ ನಮಾಜ್ ಮಾಡಿ ಹನುಮಂತರಾಯಪ್ಪ ಇದನ್ನು ಒಡೆಸ್ಕೊಳ್ಳೋದಕ್ಕೆ ಮಾತು ಕೊಟ್ಟು ಬಂದು ಒಡೆಸಿರೋದು. ಮಸೀದಿಗೆ ಹೋಗಿ ನಮಾಜ್ ಮಾಡ್ಕೊಂಡು ಬಂದು ಇದನ್ನು ಒಡೆಸೋದು ನಮ್ಮ ಜವಾಬ್ದಾರಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಿರೋವಂಥದ್ದು ನೋಡಿ. ಇದು ಅಕ್ಟೋಬರಲ್ಲಿ ಇನ್ಸ್ಪೆಕ್ಷನ್ ಮಾಡೋದು, ಅಕ್ಟೋಬರಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಒಡಿತೀನಿ ಅಂತ ಮಾತು ಕೊಟ್ಟಿದ್ರು, ಒಡೆಯೋದಕ್ಕೆ ಅಧಿಕಾರಿಗಳು ಒಪ್ಪದೇ ಇದ್ದಾಗ ಚುನಾವಣೆ ಸಂದರ್ಭದಲ್ಲಿ ಒಡೆಸ್ಕೊಡೋದು. ಚುನಾವಣೆ ಸಂದರ್ಭದಲ್ಲಿ ಇದು ಅವರು ಅಭಿನಂದನೆ ಸಲ್ಲಿಸೋದು ಒಡೆಸ್ಕೊಡ್ತೀನಿ ಅಂತ ಹೇಳಿದಕ್ಕೆ. ಈ ರೀತಿಯಾಗಿ ರೈಲ್ವೆ ಸ್ಟೇಷನ್ ಹೋಗೋರಕ್ಕಿಂತ ಅಲ್ಲಿರ್ತಕ್ಕಂಥ ಅನುಕೂಲವಾಗಿದ್ದಂಥದ್ದು ಈ ರೀತಿ ಮಾಡ್ತಾರಲ್ಲ ಓಟ್ಗೋಸ್ಕರ, ಇದು ಎಷ್ಟು ಮಾತ್ರ ಸರಿ? ಇದು ಒಂದು ಧರ್ಮನ ಓಲೈಕೆ ಮಾಡೋದಕ್ಕೆ ಸಾರ್ವಜನಿಕ ಇಡೀ ದಕ್ಷಿಣ ಭಾರತದಲ್ಲಿ ಓಡಾಡೋಂಥ ಜನ ಅಲ್ಲಿರೋಂಥದ್ದು. ವಂದೇ ಭಾರತ್ 2-3 ನಿಮಿಷ ಸ್ಲೋ ಆದರೆ ಟ್ರೈನ್ ಮುಂದಕ್ಕೆ ಹೋಗುತ್ತೆ, ಟ್ರೈನ್ ಯಾರಿಗೂ ಕಾಯಲ್ಲ. ಎಷ್ಟು ಜನಕ್ಕೆ ಅನಾನುಕೂಲ. ಇವತ್ತು ಇದನ್ನ ತಮ್ಮ ಮುಂದೆ ಮತ್ತೆ ರಾಜ್ಯದ ಜನತೆ ಮುಂದೆ ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.